ಸಿಎಂ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳಿಂದ ಸರ್ಕಾರ ನಡೆಸುತ್ತಿದ್ದಾರೆ. ಈಗ 6ನೇ ಗ್ಯಾರಂಟಿಯನ್ನು ಅವರು ಜಾರಿಗೆ ತರಲೇಬೇಕು. ಅದು ಯಾವುದೆಂದರೆ ಜನರ ಜೀವದ ರಕ್ಷಣೆಯ ಗ್ಯಾರಂಟಿ ಎಂದು ನಂಜನಗೂಡು ಮಾಜಿ ಶಾಸಕ ಹರ್ಷವರ್ಧನ್ ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸಿದ್ದಾರೆ. ತಾಲೂಕಿನ ನವಿಲೂರಿನಲ್ಲಿ ಚಾಮರಾಜನಗರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಪರ ಚುನಾವಣಾ ಪ್ರಚಾರದ ವೇಳೆ ಹುಬ್ಬಳ್ಳಿಯಲ್ಲಿ ನಡೆದ ನೇಹ ಹತ್ಯೆ ಕುರಿತು ಜನಸಾಮಾನ್ಯರ ಜೀವದ ರಕ್ಷಣೆಗಾಗಿ ಸಿಎಂ ಸಿದ್ದರಾಮಯ್ಯನವರು 6ನೇ ಗ್ಯಾರಂಟಿ ಜಾರಿಗೆ ತರಬೇಕು ಎಂದು ಟೀಕಿಸಿದರು. ಈಗಾಗಲೇ ನಾವು ನಮ್ಮ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯಿತಿವಾರು ಹಾಗೂ ಗ್ರಾಮ ಪಂಚಾಯಿತಿವಾರು ಸಭೆಗಳನ್ನು ನಡೆಸಿದ್ದೇವೆ. ಸರಳ ಸಜ್ಜನಿಕೆ ಹಾಗೂ ಎಲ್ಲರ ಕೈಗೆಟುಕುವ ನಮ್ಮ ಅಭ್ಯರ್ಥಿ ಬಾಲರಾಜು ಪರ ಜನಸಾಮಾನ್ಯರಿಂದ ಉತ್ತಮ ಪ್ರತಿಕ್ರಿಯೆ ದೊರಕುತ್ತಿದೆ. ಸಮಯದ ಅಭಾವದಿಂದ ಎಲ್ಲಾ ಗ್ರಾಮಗಳಿಗೆ ಅಭ್ಯರ್ಥಿ ಭೇಟಿ ನೀಡಲು ಸಾಧ್ಯವಾಗುತ್ತಿಲ್ಲ. ಬಾಲರಾಜು ಅವರಿಗೆ ಮತ ನೀಡಿದರೆ ಮೋದಿ ಅವರಿಗೆ ಮತ ನೀಡಿದಂತೆ ದೇಶದ ಒಳಿತಿಗಾಗಿ ಜನ ವಿರೋಧಿ ಕಾಂಗ್ರೆಸ್ ಕಿತ್ತೊಗೆದು ಜನಸ್ನೇಹಿ ಮೋದಿ ಅವರ ಬಿಜೆಪಿ ಸರ್ಕಾರವನ್ನು ತನ್ನಿ ಎಂದು ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಮನವಿ ಮಾಡಿದರು. ಇವತ್ತಿನ ದಿನ ನಾನು 4 ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಮುಖರ ಒಂದು ಸಭೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕರೆಸಿ ಇವತ್ತು ನವಿಲೂರಿಗೆ ಬಂದಿರಂತದ್ದು. ಮೊನ್ನೆ ಅಷ್ಟೇ ಇಗ್ಗಡಲ್ಲಿ ಮತ್ತೆ ನಮ್ಮ ಉಳ್ಳಳ್ಳಿ ಎಲ್ಲ ಮುಗ್ಕೊಂಡು ಬಂದಿದ್ದೀವಿ. ನಾವು ಎಲ್ಲಾ ಕಡೆ ನಮ್ಮ ಅಭ್ಯರ್ಥಿ ಪರವಾಗಿ ಒಂದು ಉತ್ತಮವಾದಂತಹ ಪ್ರತಿಕ್ರಿಯೆ ಮತ್ತೆ ಜನರು ಕೂಡ ಒಂದು ಅಭಿಪ್ರಾಯನ ಮೂಡಿಸ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಇವತ್ತು ರಾಜ್ಯ ಸರ್ಕಾರದ ನಡವಳಿಕೆ, ಕೇಂದ್ರ ಸರ್ಕಾರ ಕೊಟ್ಟಂತ ಯೋಜನೆಗಳು ಕೂಡ ಜನ ಅದು ವಿಶೇಷವಾಗಿ ನಾವು ಮರಿಬಾರದಿಲ್ಲ. ಇವತ್ತು ಈ ಸರ್ಕಾರ ಬಂದು ಒಂದು 5 ಗ್ಯಾರಂಟಿ ಯೋಜನೆಯಲ್ಲಿ ನೋಡಿ ಬಸ್ಸರೆಲ್ಲ ಬರೀ ಮಹಿಳೆಯರೇ ಇದ್ದಾರೆ. ಅದೆಲ್ಲ ಕಾಂಗ್ರೆಸ್ ಪಕ್ಷ ಕೋಟ್ ಹಾಕ್ಬಿಡ್ತಾರೆ. ಸಿಕ್ಕೆಲ್ಲರಿಗೂ ಸಿಕ್ಕಿದೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ಸರ್ಕಾರದ ಚುಕ್ಕಾಣಿ ಹಿಡಿದು ಅಧಿಕಾರ ನಡೆಸ್ತಾ ಇದ್ದಾರೆ. 5 ಗ್ಯಾರಂಟಿ ಯೋಜನೆ ತಗೊಂಡ್ಬಂದ್ರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಾವು ನೀವು ಕೇಳಬೇಕಾಗಿದೆ. 6ನೇ ಗ್ಯಾರಂಟಿ ಯೋಜನೆನ ಜಾರಿಗೆ ಮಾಡಿ. ಇವಾಗ ಯಾವ್ದಪ್ಪ 6ನೇ ಗ್ಯಾರಂಟಿ ಯೋಜನೆ? ನಮ್ ನಿಮ್ಮೆಲ್ಲರ ಜೀವನದ ರಕ್ಷಣೆಗೋಸ್ಕರ ಒಂದು 6ನೇ ಗ್ಯಾರಂಟಿ ಯೋಜನೆ ಜಾರಿಗೆ ಮಾಡಿ. ನೀವು ನಿನ್ನೆ ಆಗಿದಂತ ಘಟನೆ ನೋಡಿದ್ರೆ ಎಲ್ಲರ ಮನಸ್ಸಲ್ಲೂ ಒಂಥರ ಒಂದು ಭಯ ಹುಟ್ಟದ ಒಂದು ವಾತಾವರಣ ಸೃಷ್ಟಿ ಆಗೋಗ್ಬಿಟ್ಟಿದೆ. ಇವತ್ತು ಇವತ್ತು ಅವರವರು ಹೆಣ್ಮಕ್ಳಿಗೆ ಅವ್ರಿಗೆ ಶಾಲೆಯಲ್ಲಿ ಕಳಿಸೋದು ಆಮೇಲೆ ಕಾಲೇಜಿಗೆ ಕಳಿಸೋದು ಅಂತಕ್ಕಂಥದ್ದನ್ನ ಇವತ್ತು ತಂದೆಯವರು ಯೋಚನೆ ಮಾಡ್ತಾ ಇದ್ದಾರೆ. ಆ ತರ ಬರುಬರುವಾಗಿ ಹತ್ಯೆ ಮಾಡಂತ ಪಾಪ ಹೆಣ್ಮಗು ಇವತ್ತು ಯಾವ ತರ ನಾವು ಈ ತರ ಘಟನೆ ಆಗ್ಬೇಕಾದ್ರೆ ಯಾರು ಕಾರಣ ಕರ್ತಾರೆ? ಇದಕ್ಕೆ ಕಾನೂನು ಪ್ರಕಾರ ಏನಿದೆ ನಡೆಯುತ್ತೆ. ತನಿಖೆ ಆಗ್ಲಿ ಮತ್ತೊಂದಾಗ್ಲಿ ಪಾಪ ಬಾಳೆ ಬದುಕೋಳ ಪಾಪ ಹೆಣ್ಮಗು ಅಲ್ಲಿ ಈ ತರ ಬಲವಂತವಾಗಿ ಈ ತರ ಮಾಡ್ಬೇಕಾದ್ರೆ ಇಲ್ಲ ಕಾನೂನು ಸುವ್ಯವಸ್ಥೆ ಹದ್ಗೆಟ್ಟೋಗಿರ್ಬೋದು. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದ್ಗೆಟ್ಟೋಗಿರತ್ತೆ. ಇಲ್ಲ ಯಾರೋ ಒಬ್ರು ಹಿಂದೆ ರಕ್ಷಣೆ ಮಾಡಕ್ಕಿರ್ತಾರೆ. ನೀವು ಮಾಡೋ ಪರವಾಗಿಲ್ಲ ನಾನು ನಿಮ್ಗೆ ರಕ್ಷಣೆ ಕೊಡ್ತೀನಿ ಅಂತ ಆ ತರ ಒಬ್ರು ಇರ್ತಾರೆ. ಆ ತರ ನಡೀತಿದೆ ಅನ್ನೋ ಅಂತ ಅನ್ಸುತ್ತೆ ನನಗೆ. ಮಾಡ್ತಾರೆ ಅಲ್ಲಿ ಮೆಟ್ಲು ಘೋಷಣೆ ಮಾಡೋರು ನಾಳೆ ಸದನದಲ್ಲೇ ಹೋಗಿ ಘೋಷಣೆ ಮಾಡ್ಬಿಟ್ರೆ ಏನ್ ಮಾಡೋದು ನಾವಾಗ? ಏನಪ್ಪ ಈ ಕಡೆ ನಾವು ಭಾರತ್ ಮಾತೆ ಗೆಜ್ಜೆ ಅಂದ್ರೆ ಯಾವ ಪಾಕಿಸ್ತಾನ ಜಿಂದಾಬಾದ್ ಅಂದ್ಬಿಟ್ರೆ ಏನ್ ಮಾಡೋದು ಅವಾಗ? ಇದೆಲ್ಲ ಎಲ್ಲಪ್ಪ ಯಾರು ಅವಕಾಶ ಮಾಡ್ಕೊಡ್ತಾ ಇದಾರೆ ಇದಕ್ಕೆಲ್ಲ? ನಮ್ ನಂಜನಗೂಡಲ್ಲಿ ಬಿಜೆಪಿ ಪಕ್ಷ ಸೋತೋಯ್ತು 10 ತಿಂಗಳಿಂದ. ಪಟಾಕಿ ಹೊಡೆದಿದ್ದು 2 ಗಂಟೆ ರಾತ್ರಿವರೆಗೂ ಹೊಡೆದ್ರಪ್ಪ ಆ ಕಡೆ ನಂಜನಗೂಡು ಟೌನ್ ಅಲ್ಲಿ. ಏನ್ ಬಹಳ ಯುದ್ಧ ಸಾಧಿಸ್ಬಿಟ್ರ ಈಗ ಈ ತರ ಒಂದು ಪರಿಸ್ಥಿತಿ, ಈ ತರ ಒಂದು ಮನಸ್ಥಿತಿ ಇವತ್ತು ರಾಜ್ಯಕ್ಕೆ ಬರ್ಬೇಕಾದ್ರೆ ಯಾರು ಕಾರಣಕರ್ತರು? ಯಾರಿಗೂ ಓಲೈಸಕ್ ಹೋಗ್ತಾರೆ ಇವತ್ತು ಸಿದ್ದರಾಮಯ್ಯನವರು? ಕಾನೂನು ಕೂಡ ನಾವು ರಕ್ಷಣೆ ಮಾಡಕ್ಕಾಗ್ತಿಲ್ಲ ಅಂದ್ರೆ ಹಿಂಗೆ ಇಲ್ಲಿ ಕಾನೂನು ಪ್ರಕಾರವಾಗಿ ಏನಾದ್ರು ಮಾಡ್ರಿ. ಅದು ಯಾಕೆ ಎಲ್ಲಕ್ಕೂ ಓಲೈಸ್ತಾ ಇರ್ತೀರ? ಪ್ರತಿಯೊಂದು ಇದಕ್ಕೆ ಯಾವುದೇ ತರ ಆಗ್ಲಿ ಒಂದು ನೀರಾವರಿ ಯೋಜನೆ ಆಗ್ಲಿ 1 ರೂಪಾಯಿ ಅನುದಾನ ಬಿಡುಗಡೆ ಮಾಡಕ್ಕಾಗ್ತಿಲ್ಲ. ನಿಮ್ಮ ಊರಲ್ಲಿ ಇವತ್ತು ಒಂದು ಶಾಲಾ ಕೊಠಡಿಗಾಗ್ಲಿ ಅಥವಾ ಹಾಸ್ಪಿಟ್ಲ್ಗೆ ಸುಣ್ಣ ಬಣ್ಣ ಹೊಡೆಯಕ್ಕೆ ಒಂದು ಏನು 1 ರೂಪಾಯಿನೂ ಕೂಡ ಇಲ್ಲ. ಅಲ್ಲಿ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಘೋಷಣೆ ಮಾಡ್ತೀರ ನೀವು? ಈ ತರ ನಿಮ್ ಮನಸ್ಥಿತಿ ಇಲ್ಲಿ ಈ ತರ ತಗೊಂಡ್ಬಂದ್ಬಿಟ್ಟು ನಾವೆಲ್ಲ ಏನ್ ಮಾಡ್ಬೇಕು? ಅಲ್ಲಿ ಪಾಪ ಆ ಹೆಣ್ಮಗು ತಂದೆ ಅಂದ್ರೆ ಸಾಮಾನ್ಯ ವ್ಯಕ್ತಿ ಒಬ್ಬ ಕಾರ್ಪೊರೇಟರ್ ಅನ್ನು ಅವನಿಗೆ ರಕ್ಷಣೆ ಇಲ್ಲಂದ್ಮೇಲೆ ನಾವು ನೀವು ಎಲ್ಲಿ ಹೋಗ್ಬೇಕಿದ್ದ? ಯಾವುದೇ ಪಕ್ಷಕ್ಕಾಗ್ಲಿ ಒಂದು ಕೊಲೆ ಅಂದ್ರೆ ಕೊಲೆ ಅದು. ಅದಕ್ಕೆ ಒಬ್ರು ರಕ್ಷಣೆ ಕೊಡಕ್ಕಾಗ್ತಿಲ್ಲ ಆ ಕಡೆ ಆ ತರ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದಾರೆ ಭಾಗದ ಜನ ಅಂತಂದ್ರೆ ನಮ್ಗೆ ಯಾರು ಇಲ್ಲ, ಹೇಳೋರು ಕೇಳೋದ್ರಲ್ಲ ನಾವು ಏನ್ ಬೇಕಾರ ಮಾಡ್ಬೋದು. ಈ ತರ ಮನಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ತಗೊಂಡ್ಬಂದ್ಮೇಲೆ
ಯೋಚನೆ ಮಾಡ್ಬೇಕು ನಾವು. ಇಲ್ಲ ದೇಶನೇ ಇವ್ರು ಅಧಿಕಾರ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಮುಂದೆ? ಒಂದು ರಾಜ್ಯನೇ ನಾವು ನಿಭಾಯಿಸಕ್ಕಾಗ್ತಿಲ್ಲ ಅಂತಂದ್ಮೇಲೆ, ದೇಶನ ನಾವು ಇವ್ರ ಅಧಿಕಾರ ಕೊಟ್ಬಿಟ್ರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಇವ್ರು ಹೇಳ್ದಂಗೆ ಆಗೋಗುತ್ತೆ. ಈಗ